ಮನೆಯ ಈ ಸ್ಥಳದಲ್ಲಿ ಅರಿಶಿನವನ್ನು ಇಡಿ. ಅರಿಶಿನದ ಉಪಯೋಗಗಳು: ಮನೆಯಲ್ಲಿ ಹೆಚ್ಚು ಹಣವನ್ನು ಸಂಗ್ರಹಿಸಲು ಬಯಸುವಿರಾ? ಹಾಗಾದರೆ ಮನೆಯ ಈ ಸ್ಥಳಗಳಲ್ಲಿ ಅರಿಶಿನವನ್ನು ಇಡಿ. ಔಷಧೀಯ ಗುಣಗಳನ್ನು ಹೊಂದಿರುವ ಅರಿಶಿನವನ್ನು ಮಂಗಳಕರ ಮತ್ತು ಪವಿತ್ರ ವಸ್ತುವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದ ಆಚರಣೆಗಳಲ್ಲಿ ಅರಿಶಿನ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಾರದಂದು ಭಗವಂತ ವಿಷ್ಣುವಿನ ತಲೆಯ ಮೇಲೆ ಮಂಗಳಕರವಾದ ಅರಿಶಿನವನ್ನು ಹಚ್ಚುವುದು ಅದೃಷ್ಟವನ್ನು ತರುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ಸಂಪತ್ತನ್ನು ಆಕರ್ಷಿಸಲು ಅರಿಶಿನವನ್ನು ವಾಸ್ತುಶಾಸ್ತ್ರಗಳಲ್ಲಿ ಬಳಸಲಾಗುತ್ತದೆ. ಅರಿಶಿನವನ್ನು ಕೆಲವು ವಿಧಾನಗಳಲ್ಲಿ ಬಳಸಿದರೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಶ್ರೀಮಂತರಾಗುತ್ತಾರೆ. ಸಂಪತ್ತನ್ನು ಹೆಚ್ಚಿಸಲು ಅರಿಶಿನವನ್ನು ಹೇಗೆ ಬಳಸಬೇಕೆಂದು ಈಗ ನೋಡೋಣ. ಲಾಕರ್ನಲ್ಲಿ ಹಳದಿ. ಮನೆಯಲ್ಲಿ ಸಾಕಷ್ಟು ಹಣದ ಸಮಸ್ಯೆ ಇದೆಯೇ? ಹಾಗಾದರೆ ಆ ಹಣದ ಸಮಸ್ಯೆಯನ್ನು ಹೋಗಲಾಡಿಸಲು ಹಳದಿ ಅಥವಾ ಕೆಂಪು ಬಟ್ಟೆಯಲ್ಲಿ ಅರಿಶಿನವನ್ನು ಕಟ್ಟಿ ಹಣದ ಪೆಟ್ಟಿಗೆ ಅಥವಾ ಚೀಲದಲ್ಲಿ ಇಡಿ. ಹೀಗೆ ಮಾಡುವುದರಿಂದ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಬಹುದು ಮತ್ತು ನೀವು ಸಾಕಷ್ಟು ಹಣವನ್ನು ಉಳಿಸಬಹುದು. ಈ ವಾಸ್ತುತಂತ್ರಗಳು ವಾಸ್ತುದೋಷಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಇದು ಮನೆಯಲ್ಲಿ ಹೆಚ್ಚಿನ ಸಂಪತ್ತನ್ನು ಸಂಗ್ರಹಿಸಲು ಸಹಾಯ ಮಾಡುತ್ತದೆ. ಮುಖ್ಯವಾಗಿ ಅರಿಶಿನದೊಂದಿಗೆ ಹಣದ ಪೆಟ್ಟಿಗೆಯಲ್ಲಿ ಇಡುವಾಗ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಹಳದಿ ಬಣ್ಣದಲ್ಲಿ ಸ್ವಸ್ತಿಕ ಚಿಹ್ನೆ. ಮನೆಯ ಪ್ರವೇಶ ದ್ವಾರದಲ್ಲಿ ಅರಿಶಿನವನ್ನು ಬಳಸಿ ಸ್ವಸ್ತಿಕವನ್ನು ಬಿಡಿಸುವುದು ಸಂಪತ್ತನ್ನು ಮನೆಗೆ ಆಕರ್ಷಿಸಲು ಸಹಾಯ ಮಾಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದು ಸ್ವಸ್ತಿಕ ಚಿಹ್ನೆ ಮತ್ತು ಹಳದಿ ಎರಡನ್ನೂ ಒಳಗೊಂಡಿರಬೇಕು, ಏಕೆಂದರೆ ಇವೆರಡು ಲಕ್ಷ್ಮೀದೇವಿಯನ್ನು ಆಕರ್ಷಿಸಬಲ್ಲವು. ಅರಿಶಿನವು ಮನೆಯೊಳಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ಮನೆಯಲ್ಲಿ ವಾಸ್ತುದೋಷವನ್ನು ತೆಗೆದುಹಾಕುತ್ತದೆ. ಅದು ಕೂಡ ಈ ಸ್ವಸ್ತಿಕ ಚಿಹ್ನೆಯನ್ನು ಮನೆಯ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಬಿಡಿಸಬೇಕು. ಈ ಸ್ವಸ್ತಿಕವನ್ನು ಬಿಡಿಸಲು ಬಳಸುವ ಅರಿಶಿನವನ್ನು ಅಡಿಗೆಗೆ ಬಳಸಬಾರದು. ಈ ಚಿಹ್ನೆಯನ್ನು ಚಿತ್ರಿಸುವ ಮೊದಲು ನಿಮ್ಮ ಕೈಗಳನ್ನು ಸ್ವಚ್ಛವಾಗಿ ತೊಳೆಯಿರಿ. ಹಳದಿ ನೀರು. ಮನೆಯ ಪ್ರವೇಶ ದ್ವಾರದಲ್ಲಿ ಅರಿಶಿನ ನೀರನ್ನು ಚುಮುಕಿಸುವುದರಿಂದ ಕ್ರಿಮಿಕೀಟಗಳು ಮನೆಗೆ ಬರದಂತೆ ತಡೆಯುವುದಲ್ಲದೆ ಮನೆಯೊಳಗೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಉತ್ತಮ ಅರಿವು ಇದ್ದರೆ ಅದು ನಗದು ಕೊರತೆಯನ್ನು ನಿವಾರಿಸುತ್ತದೆ ಮತ್ತು ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸುತ್ತದೆ. ನೀರಿಗೆ ಅರಿಶಿನ ಪುಡಿಯನ್ನು ಬೆರೆಸಿ 1 ರೂಪಾಯಿ ನಾಣ್ಯವನ್ನು ಹಾಕಿ ಮನೆಯ ಬಾಗಿಲಿಗೆ ನೀರು ಚುಮುಕಿಸಿದ ನಂತರ ಮನೆಯ ಪೂಜಾ ಕೋಣೆಯಲ್ಲಿ ನಾಣ್ಯವನ್ನು ಇಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ.